ढूंढते ही हत्या नहीं गया जरा मैया गया है ಕುರುಕ್ಷೇತ್ರ ಯುದ್ಧ ಮುಗಿದ ಬಳಿಕ ಶರಪಿಂಜರಿ ಮೇಲೆ ಅರ್ಜುನ ಬಾಣ ಬಿಡುದು ಭೀಷ್ಮಾಚಾರ್ಯ ಶರಪಿಂಜರಿ ಮ್ಯಾಗ ಮನೆಯಾನ ಹ್ಯಾಂಗ್ರಿ ಅಬ್ಬೋದು ಅರ್ಗಿ ಅಂದ್ರ ಶರಪಿಂಜರಿ ಅಂದ್ರ ಮೈಯಾನ ಬಾಣ ಭೂಮಿಗೆ ಬಿದ್ದ ಬಳಿಕ ಪಿಂಜರ್ ತಯಾರಾಗಿ ಮನಗದ ಹೌದು 41 ದಿವಸ ಮಕರ ಸಂಕ್ರಾಂತಿ ಮುಗದ ಬಳಿಕ ದಕ್ಷಿಣಾಯನ ಸೂರ್ಯ ಉತ್ತರಾಯಣಕ್ಕೆ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ಮಧ್ಯದಾಗ ಕೇಳದತ್ತ ಯಾಕೋ ಭೀಷ್ಮ ಯಾವಾಗ ಬಿಡ್ತಿ ಜೀವ ನಾ ಯಾವಾಗರ ಜೀವ ಪಿಂಡ ಕರೆ ಕೃಷ್ಣ ನಾ ಹುಟ್ಟೋದ ಮಗ ಒಂದು ತಪ್ಪು ಮಾಡಿಲ್ಲ ಇಷ್ಟ ಮೈಯಾಗ ಬಾಣ ಚುಚ್ಚಿ ಶರಪಿಂಜರಿ ಮ್ಯಾಗ ಮನಗಬೇಕಾದ್ರೆ ಇಂಥದ ಯಾರ ತಪ್ಪು ಮಾಡಿದೋ ಕೃಷ್ಣ ಕೇಳ್ತಾರಿಯಪ್ಪ ಕೃಷ್ಣ ಪರಮಾತ್ಮ ಭೀಷ್ಮಾಚಾರ್ಯ ಹೇಳ್ತಾರ ಮೊದಲೊಮ್ಮಿನಿ ದೇವತ್ರ ಬಾಜಿನ ಯುದ್ಧಾಡು ಸಮಯದಾಗ ರಥದ ಮ್ಯಾಗ ಹಂಟಿದೆ ರಥದ ಗಾಲಿ ಒಳಗ ಒತ್ತಿ ಕಟ್ಟ ಕುಟ್ಟದ ಹುತ್ತ ಬಿಲ್ಲ ಮಾಡಿಲ್ಲ ಎತ್ತಿ ಒಳಗೆ ಹಾರಿ ಹೋಗಿ ಕಳ್ಳ ಮುಳ್ಳಿನ ಗಿಡದಾಗಿ ಬಿದ್ದಾದ ಕಳ್ಳ ಮುಳ್ಳದರ ಮತ್ತೆಲ್ಲ ಮೈ ಎಲ್ಲ ಸೇರ್ಯಾವ ನಿನಗ ಹಿಂದೆ ದೈವದಾಗ ಶ್ರಾಪ ಕೊಟ್ಟದ ನೀವಮ್ಮ ಮಾಡಿಗಿಡಬಪ್ಪ ಅಲ್ಲಿ ಶ್ರಾಪ ಕೊಟ್ಟದ್ರಿಪ್ಪ ನಿನ್ನ ದೈವದಾಗ ನಿನ್ನ ಭೋಗದಾಗ ಅಲ್ಲಿ ಆಗಿ ಮಾಡಿದೆ ಇಲ್ಲಿ ನಿನಗ ಪಾಳಿ ಬಂದದ ಶಂಕರ ಏ ನಿನ್ ಕಟ್ಟಿ ಹೇಳ ಕೇಳಾಕತ್ತಿದ ಇದು ಇರಲಿ ನಿಮಗ ಎತ್ತರು ಹಾಲು ಮತ್ತೊಳಗೆ ಎಲ್ಲಿ ಕುಡುಪು ತರೋದು ಕೇಳ ನೀನು ಹಾಳು ಹಾಳು ಮತ್ತ ಓದಿದಿ ಶಂಕರ ರಾಯಣ್ಣಗೌಡರ ಬಡ್ಡಿಯ ವರಿತ್ತ ಮೊದಲು ಶಂಕರಾಗ ಏನ್ ಈ ಕಡೆ ಅಂತೀರಿ ಏ ಈ ಕಡೆ ಬಡ್ಡಿ ಹಂಗ ಈ ಕಡೆ ಬಹಳ ದೊಡ್ಡ ದೊಡ್ಡ ಸಾವುಕಾರ ಅದಾರ ಒಬ್ರೆ 40-50 ಪಲ್ಲೆ ತಂದು ಜಾತ್ರೆ ಮಾಡ್ರ ಈ ಕಡೆ ಬಡ್ಡಿ ಯಾಕೆ ಹೋಗ್ಬೇಕು ನಮಗ ಅಕಾಡಿ ಇಲ್ಲಿ ಕೊತ್ತಾರ ನೋಡ್ ಗಾದಿ ಮ್ಯಾಗ ಇಲ್ಲಿ ಕುತ್ರ ಆಕಡೆ ಚಾಪ್ಕಾರ ತಯಾರಿ ಅದ ಇರ್ಲಿ ಶಂಕರ ರಾಯಣ ಗೌಡನ ಬಡ್ಡಿ ಅವರು ಹೆಂಗತಿ ಹೆಂಗಿರಿ ಯಾವರೇ ಬಂದ್ರು ಚಾಂದಿ ರೂಪಾಯಿ ಸ್ವಲ್ಗಿಲಿ ಹಾಕ್ತಿರ್ತಾವ ಒಂದ್ ಸ್ವಲ್ಗಿ ಚಾಂದಿ ರೂಪಾಯಿ ಕೊಟ್ರೆ ಮುಂದಿನ ವರ್ಷ ತೀರ್ ಸ್ವಲ್ಗಿ ಹೊಳಿ ಕೊಡ್ಬೇಕು ಅವ್ ಬಡ್ಡಿ ಹಾಕಿ ಹೌದು ಯಾರು ಉತ್ತಾರ ಬರ್ಕೊಳ್ಳಿಲ್ಲ ಊರ್ ಹೆಸರು ಬರುದಿಲ್ಲ ಯಾರೂ ಇಲ್ಲ ವಿಶ್ವಾಸ ಮೇಲೆ ತಂದು ಈಗ ಮಾರ್ಗೇಜ್ ಮಾಡ್ಕೊಳ್ಳೋದು 10 ರೂಪಾಯಿ ಬ್ಯಾಂಕಿನವ್ರು ಕುಡಿದ್ರು ಮಕ್ಳು ನಮ್ದೇ ಹೊಲ ಬರ್ಕೋತಾರ ಅವ್ರು ಖರೆ ಶಂಕರ ರಾಯಣ್ಣಗೌಡನ ವಿಶ್ವಾಸ ಮೇಲಿತ್ತು ಸೊಟ್ಟಿ ಒಂದ್ 4 ಮಂದಿ ಶಂಕರಂತವ್ರು ನನ್ನಂತವ್ರು ಸೋಟೆಗಳು ವಿಚಾರ ಮಾಡಿದ್ರು ಏನ್ ಮಾಡ್ತಾರ ಅವರು ಮೋನಿ ಯಪ್ಪ ನೀ ಒಂದ್ ತುಸು ಕಪ್ಪಿಡ್ರು ನೀ ಈಗ ಎಲ್ಲ ಸನಿಕ್ ಬಂದದಿ ಈಗ ಹೋಯ್ತಾರ ಅದು ಜಗಳ ಸೊಟ್ಟಿ ಸೊಟ್ಟೆಗಳು ಶಂಕರ್ನಂತವ್ರು ನನ್ನಂತವ್ರು ನಿನ್ನಂತವ್ರು 4 ಮಂದಿ ಟೊಣ್ಣೆಗಳು ಕೂಡ ವಿಚಾರ ಮಾಡಿದ್ರು ಆ ಮಗ ನಮ್ ಹೆಸರು ಬರೆಯಂಗಿಲ್ಲ ಹೊಲ ಬರ್ಕೊಳಂಗಿಲ್ಲ ಯಾನೋ ಇಲ್ಲ ರೊಕ್ಕ ಕೊಡ್ತಾನ ನಡೆಯವನವನು ತರುಣ ಅಂತ ಹೇಳಿ ಯಾಕಡೆ ಸೊಲಿಗೆ ಅಮ್ಮ ಒಳಗಿನ ಕೂತಿದ್ದಾಗ ಬರ್ತದ ಮುಂದೆ ಅಂತ ತೋಳಿ ಮಗನೇ ಮುರಿಗೆ ಬಂದ್ರೆ ಸಣ್ಣ ಕಿರುಣ ಅಂದ್ರ ಅವರು ನೋಡ್ರಿಪ್ಪ ಎಂತ ಮಂದಿ ಅವರು ಯಾನ್ ಮಾಡ್ಬೇಕು ಬರ್ತಾನ ಪರಿಸ್ಥಿತಿ ಒಳಗೆ ಹೌದೌದು ಏನ್ ಮಾಡ್ತಾರ ಕೂಡಿ ಹೋದ್ರಂತ ಅವಳು ಶಂಕರ ರಾಯಣಗೌಡಗ ಏ ಎರಡೆರಡು ಸೊಲಿಗೆ ರಾಕ್ಬೇಕಂದ್ರಂತ ಅವ್ರು ಇಟ್ಟಿಟ್ ರೊಟ್ಟಿ ಗಂಟು ಕಟ್ಕೊಂಡು ಬಂದಿರು ಅವಳು ಸಂಜೆ ರಾಯಣಗೌಡ ರಾಕಬೇಕಾದ್ರೆ ಹಾಸಿರಿ ಮಗನ ಚಾಳ ಅಂದ 8 ಸೊಲಿಗೆ ಚಾಂದಿ ರೂಪಾಯಿ ಬಳಸಿ ಹೋರಿಂದ ಹೌದು ರೊಕ್ಕಿನ ಗಂಟು ಕಟ್ಕೊಂಡು ಹಾಗಾಗಿ ನಗಲಕ್ಕತ್ತ 8 ಹುತ್ತು ಸುಳಿ ಮಗನು ನಮ್ಮ ಊರ ಹೆಸರಲ್ಲಿ ಕೇಳೇನ ಮಗ ಅಂದ್ರಂತವ್ರು ಹೆಸರು ಕೇಳಿಲ್ಲ ಊರ ಹೆಸರು ಕೇಳಿಲ್ಲ ಯಾರು ಇಲ್ಲ ರೊಕ್ಕ ಕೊಟ್ಟ ಏ ನಡಿ ಫೈದಾನೆ ಆಯ್ತ ಕೇಳಿ ಬರ್ತಿರತ್ತ ಬರು ಹಾದಿ ಒಳಗ ದಾರಿ ಒಳಗ ರಾಯಣಗೌಡ ತಾಟಿತ್ತು ಬಾಯ ತುಂಬಿ ಹರಿತಿತ್ತು ಉಂಡು ಹೋಗ್ಬೇಕಂದ್ರತ್ತು ತಂದೂರ್ ರೊಟ್ಟಿ ಹೌದೌದು ಎಲ್ಲಾರು ಕೂಡಿ ಬಂದ ರಾಯಣಗೌಡನ ಬಾಯಿ ಮೇಲೆ ಕುತ್ತು ರೊಟ್ಟಿ ತುತ್ತ ಮುರಿತಿರು ಏನಾಯ್ತು ರಾಯಣಗೌಡನ ಮೆಣಸಿನ ಗಿಡ ಫಣ ಇತ್ತು ಸೊಂಟಿನ ಮಟ್ಟ ಉಪ್ರ ಮೆಣಸಿ ಗಿಡದ ಫಣದಾಗ ಆಕಳು ಡೂಗಿ ಶಿಕ್ಷಿರತ್ತವ ಆಕಳು ಡೂಗಿ ನಗಲಕತ್ತು ಕ್ವಾಕ್ 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 ತುತ್ತು ಎತ್ತಾರ ಮಕ್ಕಳು ರೊಕ್ಕ ಆಡಿಕೊಂಡು ನೋಡ್ತಾರ ಯಾನೋ ಯಾರೂ ಇಲ್ಲ ಯಾರು ನಗಲಕತ್ತಿರೋ ಎಲ್ಲಾ ನೋಡ್ತಾರ ಮತ್ತಪ್ಪ ತುತ್ತು ಎತ್ತರ ಡೂಗಿ ನಗ್ತಾವ ಸತ್ತಾಗಿ ನಗಲಕ್ಕ ತೂ ಒಬ್ಬಂದ ನೀವು 3 ಮಂದಿ ತೂತ್ ಹಾಕೋರ್ ನಾ ನಿಂತು ನೋಡ್ತೀನಿ ಯಾರ ನಗ್ತದ ಒಬ್ಬ ಯಾರು ನಿಂತು ನೋಡಿದ್ರೆ ಡೂಗಿ ನಗಲಕ್ಕತ್ತು ಏ ಜರ ತಂದ್ಬಿಡ್ರು ನೋಡೇ ಬರ್ನು ಡೂಗಿ ಹಂಚಾಕ ಹೋಗಿ ಕೇಳಿದ್ರತ್ತ ಯಾನವ ಯಾಕೆ ನಗಲಕ್ಕತ್ತೀವಿ ಡೂಗಿ ಹೇಳ್ತತ್ತ ಏ ತಮಗೊಳ ಜರ ವಿಚಾರ ಮಾಡ್ರಿ ಎರಡೆರಡು ಸರಿಗೆ ರೊಕ್ಕ ತಂದಿರಿ 4 ಮಂದಿ ಕೂಡಿ 8 ಸರಿಗೆ ರೊಕ್ಕ ತಂದಿರಿ ಹಿಂದಿನ ಜನ್ಮದಾಗ ಅವಳು ಸಂಖ್ಯದ ಒಳಗೆ ಹೆಣ್ಮಗಳಿದ್ದನ ಹಿಂದಿನ ಜನ್ಮದಾಗ ಸಂಕ್ರಾಂತಿ ಹಬ್ಬ ದಿನ ರಾಯಣಗೌಡನ 30 ಎಕರೆ ಪಣದ ಒಳಗಿದ ಹಾಲಿ ಹೋಗ್ತೀರ
ಸೀರೆ ಪದಲಿಗೆ ತಟ್ಟಿ ಕಿಸಿದ ಎಳ್ಳಿನ ಪ್ಯಾಂಟಿ ಮನೆಗೆ ಬಂದಾವ ಸೀರೆ ಹತ್ತೆ ಬರೇ ಸೀರೆ ಪದರಿ ಹತ್ತೆ ರಾಯಣ್ಣಗೌಡನ ಹೊಲದಾನ ಎಳ್ಳಿನ ಪ್ಯಾಂಟಿ ಮನೆಗೆ ಬಂದದ ಅವನಿಗೆ ಕೇಳದೆ ಕುಟ್ಟಿ ಎಳ್ಳಗೆಲ್ಲ ತಿಂದಿದ ಅದು ಅಟ್ಟೆ ತಪ್ಪಿಗಾಗಿ ಆಕಳಿಗೆ ಅವನು ಮನೆ ಹುಟ್ಟಿದ ಆಕಳಾಗಿ ಹುಟ್ಟಿ ಎಂಟು ಹೊರಿಕರ ಕೊಟ್ಟಿದ ಎಂಟು ಹೊರಿಕರಿಂದ ಎಂಟೆತ್ತಿನ ನೇಗಲು ನಡೆದದ ನಾನು ಜೀವ ಹೋಗದ ಹಿರಾನಾಗಿ ಬಿಟ್ಟಿಲ್ಲ ಭೂಮಿ ಮಾಡಿ ಸಿಗಿಸ್ಯಾನ ಒಂದ್ ಎಳ್ಳಿನ ಪಂಟಿ ಕಾಲಾಗ ಎರಡು ಸಾವಿರ ರೊಕ್ಕ ತೊಗೊಂಡ್ರಿ ವಿಚಾರ ಮಾಡಿರ್ತ ಪಾಕಳ ನಿಮಗ್ಯಾಗಿ ಬಿಟ್ಟಾವ ನೋಡ್ರಿ ವಿಚಾರ ಮಾಡ್ರಿ ನಾನು ಹಿಂದಿನ ಕರ್ಮ ದೈವದಾಗ ಸಿಕ್ಕಾವ ಎಳ್ಳಿನ ಪಂಟಿ ಕೇಳರ್ದ ತಿಂದಿದಂತ ನಾನು ಡೂಗು ಸಿಗಿಸ್ಯಾನ ನೀವು ಎರಡು ಸೋಲಿ ತೊಗೊಂಡು ಹಂಟಿ ವಿಚಾರ ಮಾಡ್ರಿ ಅಂದ್ರೆ ನಾಲ್ಕು ಮಂದಿ ಬುತ್ತಿ ಅಲ್ಲೇ ಹೋಗಲಿಕ್ಕೆ ಸಿಗದ್ರ ಎತ್ತರ ಹತ್ರ ಅವರು ಏಯ್ಯಪ್ಪ ಇಂಥ ಮಾತಿತ್ತಂದ್ರೆ ಒಕ್ಕೆ ಹೇಳದ್ರ ತೋರು ನಾಲ್ಕು ಮಂದಿ ಗಟ್ಟಿ ಕಟ್ಟಿಕೊಂಡು ರಾಯಣಗೌಡನ ಸಂಖ್ಯೆ ಹೋಗಿರ್ತಾರ ಏ ಗೌಡ ನೀನ್ ರೊಕ್ಕ ತಗ ಹಳ್ಳಿ ಅಂದ್ರು ಹೌದೌದು ಅವಂದ ನನ್ನ ಕಾಲ ಕೀರ್ತಿ ಒಳಗ ಯಾರಿಗ ರೊಕ್ಕ ಕೊಟ್ಟಿದ್ ಬಡ್ಡಿ ಸೇರಿ ತೋಂಡಿದ ಮಕ್ಕಳ ತೋಳ್ದಿಲ್ಲ ಅಂತ ರೊಕ್ಕ ಅವ್ರಿಗವ್ರು ನೀವು ಕುಡಬೇಡ ಹೋಗಂದವ ಕುಡುದು ಬೇಡ ಬಿಡುದು ಬೇಡ ನಿನ್ ರೊಕ್ಕ ಹೇಳಂದ್ರ ತೋ ಏ ಕ್ವಾಟ್ರ್ ಕುಡ್ರಿ ಖರೆ ಯಾಕೆ ಕುಡ್ಲಾಕತ್ತೀರಿ ಹೇಳಿ ಕುಡ್ರಿ ಅಂದ ಏ ನಿನ್ ಹೊಲ್ದಾಗ ಮೆಣಸಿನ ಗಿಡದಾಗ ಆಕಳು ಡೂಗೈತೋ ನಿನ್ನ ಎಳ್ಳಿನ ಪ್ಯಾಂಟ್ ಕೇಳಲಾರ ತಿಂದಕ ಯಾಕಳಾಗಿ ಹುಟ್ಟ್ಯದ ನೀನು ಎರಡು ಸಲ ಹಾಕೊಂಡಿದ್ರು ನಾವೇನು ಹಾಕ್ತೇವ ನಮಗ್ ಕೇಳಲಾಗ್ಯಾವಂತೋ ಏ ನಡ್ರಿ ನೋಡೋಣ ಅಂತೇಳಿ ಆಕಳಿ ಅವ್ರ ಎಲ್ಲರಿಗ ಕರ್ಕೊಂಡು ಹೋಗಿ ಆಕಳು ಹತ್ಯಾಗ ನಿತ್ತು ಕೇಳ್ತಾನ ತಾಯಿ ಏನು ಹಸಗಡೆದ ಯಪ್ಪ ನಿನ್ನ ಎಳ್ಳಿನ ಪ್ಯಾಂಟ್ ತಿಂದು ಋಣ ನಿನಗೆ ಕೇಳಲಾರ ತಿಂದು ಅಷ್ಟೇ ತಪ್ಪಿಗಾಗಿ ಆಕಳಾಗಿ ಹುಟ್ಟಿದ ಎಂಟು ಹೋರಿಕರುಗಳು ನೇಗಲು ಸಿಗಲ್ಕತ್ತಾವ ಹಿನ ನಿನ್ನ ಋಣ ಮುಟ್ಟಿಲ್ಲ ನನ್ನ ತೆರಿ ನಿನ್ನ ಮೆಣಸಿಗಿಡ ಕಾಯಿಲೆ ಕಟ್ಟದ ನೀ ಯಾವಾಗ ಎಣ್ಣೆ ಮುಟ್ಟದಂತ ಬಾಯಿಗೆ ಎತ್ತಿ ಅವಾಗ ನನ್ನ ಮುಟ್ಟದ ರಾಯಣಗೌಡರು ತಿಳಿದಂಗದ ಎಡ್ಡು ಕೈ ಮುಗಿದು ತಾಯಿ ನಿನ್ನ ದೇಣ ಇವತ್ತು ಮುಟ್ಟಿತು ಯಾನಂದ್ ನೋಡ್ರಿ ಎಂಟು ಎತ್ತಿನ ನೇಗಲು ನಡೆದು ಹೋರಿಕರುಗಳು ಜಿಗಿದು ಬಿಟ್ಟು ಪ್ರಾಣ ಕೊಟ್ಟು ಆಕಳು ನೀ ಮಾಯಾಗಿ ಹೋಗಿಬಿಡ್ತು ಇಟ್ಟಾಯ್ತು ಸೊಟ್ಟೆವ್ರು ಮತ್ತೆ ವಿಚಾರ ಮಾಡಿದ್ರು ರೊಕ್ಕ ಮಕ್ಕಳ ನನ್ನ ಜಾತಿಗೆ ಬಟ್ಟ ಹತ್ತಂಗ ಆಗ್ತದ ನನ್ ಯಾವಾಗ ಸುಳ್ಳಾಗ್ತದ ರೊಕ್ಕ ತೊಗೊಂಡು ಹೋರಿಂದವ ಅವ್ರಂದ್ರು ಸೊಟ್ಟೆ ರೊಕ್ಕೆ ಒಯ್ದು ಬೇಡ ಹೋಗಿ ಹುಲಿಜಯಂತಿ ಬೀಜ ಗುತ್ತಿ ಮತ್ತೆ ಸಂಕನ ಸಿಂಗ ದೊಡ್ಡ ಕೆರೆ ಹೊಡೆದ್ರು ಅವ್ರು ರೊಕ್ಕ ತಿಂದು ಎಲ್ಲಾ ಮಂದಿ ಹಚ್ಚಿ ದೊಡ್ಡ ಕೆರೆ ಹೊಡೆದು ಸಾಕಷ್ಟು ನೀರು ಬಂದು ಕೆರೆ ಹಿನ ರೊಕ್ಕ ಉಳಿದೇ ಬಿಟ್ಟು ರಾತ್ರಿ ಅವ್ರು ಎಲ್ಲ ಖಲಾಸ್ ಉಳಿದು ರೊಕ್ಕ ರಾಯಣಗೌಡನ ಕೆರೆ ಕಟ್ಟಿದ್ರು ರಾಯಣಗೌಡನ ಕೆರೆ ಅಂತ ಅಲ್ಲೇ ಖರ್ಚು ಮಾಡಿದ್ರು ಈಗ ಸದ್ದ ಅಮಾಸಿ ಹುಣ್ಣಿಗೆ ದಡ 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 ಅವಾಜ್ ಹೇಳ್ತದ ಕೆರೆ ರೊಕ್ಕ ಬಂದ ಹಿಂದೆ ಹೇಳ ತಿಂದಾಳ ನಿಕ್ಕಿಸಿದ ದೈವದಾಗ ಎಲ್ಲಿ ಡೋಗಿಯಾಗಿ ಹೇಳ ಶಂಕರ್ ಮುತ್ಯ ಇಂತ ಹೇಳ್ತು ಬರೀ ಮಂದಿಗೆ ಬುದ್ಧಿ ಬರ್ತದ ಏ ಹೇಳ್ತಾರ ಒಳ್ಳೆ ಹೇಳ್ತಾರ ಇಲ್ಲಿ ತನ ಪುಣ್ಯಾತ್ಮರೆ ಬಹಳ ಚಲೋ ಕಾರ್ಯಕ್ರಮ ಮಾಡ್ಯಾರ ಹೌದೌದು ನಮಗ್ ಹಿಡ್ ಅನಿಸಿದ್ ನಮ್ಗೆ ಎಲ್ಲಿ ಒಗಿತಾನ ಅನಿಸಿದ್ ಖರೆ ನಮಗ್ ಹಿಡ್ಕೊಂಡು ಕಾರ್ಯಕ್ರಮ ಮಾಡಿದ್ರೆ ಸಂತೋಷ ಆಗ್ಯದ ಜರ ಜೀವ ಸಣ್ಣಾಗಿದ್ರಿ ಅದಕ್ಕೆ ನೀವು ಎತ್ತ ಹೋಗಿದಿಲ್ಲ ಅವ್ರು ಹಂಗ ಮೈ ಬಿಳು ಕಟ್ಟಿ ಬಿಳು ಬೇಕಲ್ಲ ಖರೆ ಇಲ್ಲಂದ ನಮ್ಮ ಮಾಲಿನಿ ಬೀರಪ್ಪ ಮಾಮಾಗ ಹೌದೌದು ದೇವಸ್ಥಾನ ಅವ್ರನ್ನ ಹೇಳ್ತಾರ ಅವ್ರು ಮೂರು ಮಂದಿಗೆ ಒಂದು ವಸ್ತು ಬೇಡುವ ಏನಪ್ಪ ಅದು ಅವ್ರು ಕೊಡ್ತೀನಂದ್ರೆ ಬೇಡುದು ಕೊಡ್ತೀನಂದ ಅವ್ರು ಹೇಳ್ಬೇಕು ಕೊಡ್ತೀನಂದ್ರೆ ಬೇಡುದಂದ್ರೆ ಕೊಡಲ್ಲಂದ್ರೆ ಬೇಡುದಿಲ್ಲ ಹೆಂಗ್ರಿ ಮೂರು ಮಂದಿ ಏನು ಬೇಡುದಿಲ್ಲ ಏನಪ್ಪ ಅದು ನಾವು ಶಿವಾಜಿ ಮಹಾರಾಜ ಸಣ್ಣವಿದ್ದಕ್ಕರ 16 ವರ್ಷದ ವಯೋದ ಶಿವನೇರಿ ಮ್ಯಾಗ ರಕ್ತ ಅಭಿಷೇಕ ಮಹಾದೇವರ ಪಿಂಡಿಗೆ ಹಾಕಿ ಪ್ರತಿ ಊರು ಊರಿಗೆ ಗೊಳೆ ಮಾಡ್ತಿದ್ದ ಯಾರು ಶಿವಾಜಿ ಮಹಾರಾಜರು ಹೌದೌದು ಅವನ ಹತ್ಯಾಕ ಏಸಾಜಿ ಕಂಕಂಡಿದ್ದ 65 ಕಿಲೋದ ತಲವಾರ ಕೈಯಲ್ಲಿ ತೋಡ ತಿರುಗಾಡ್ತಿದ್ದ ಅವನಿಗಂದಾರ ಏಸಾಜಿ ಕಂಕ ಹೌದೌದು 8000 ಫೌಜಕ್ಕೆ ಒಬ್ಬನೇ ತಟ್ಟಿಸಿ ನಿಂತಾನ ಅವನಿಗಂದಾರ ಬಾಜಿ ಪ್ರಭು ಹೌದೌದು ಹಂಗ ಶಿವಾಜಿ ಮಹಾರಾಜರು ಹೆಂಗ ಒಬ್ಬೊಬ್ಬರಿಗೆ ಗೊಳೆ ಮಾಡ್ಕೋತ ಹೊಂಟ ಮೊಘಲ್ನವ್ರು ಕೂಡ ಯುದ್ಧ ಆಡಬೇಕಂದ್ರೆ ಸಯ್ಯಾದ್ರಿ ಪಟ್ಟಾರದೊಳಗ ಒಬ್ಬ ಮುರಾರ್ಜಿ ಕಾಕ ದೇಸಾಯಿ ಅಂತ ಒಬ್ಬ ಸೂರ್ ಪಟ್ಟಾರದವ ಇದ್ದ ಹೌದು ರಾಮಣ್ಣ ಮಾಸ್ತರ್ನಗತ್ಲೆ ಎಷ್ಟು ಮಂದಿ ಬಂದ್ರು ಸಯ್ಯಾದ್ರಿ ಪಟ್ಟಾರದೊಳಗ ಮುರಾರ್ಜಿ ಕಾಕ ಕೇಳಲ್ದೆ ಗುಂಪು ಸುದಾಮ ಸೀನೆ ಒಳಗೆ ಬರ್ತಿತ್ತಿಲ್ಲ ಹೌದೌದು ಈ ಸುದ್ದಿ ಗೊತ್ತಾಯ್ತು ಶಿವಾಜಿ ಮಹಾರಾಜಗ ಅಂತ ಸೂರದಾನ ಕೇಳಿ ಏನ್ ಮಾಡ್ತೇವ್ರಿ ಸೇತಕ್ಕೆ ಕುದುರೆ ಮೇಲೆ ಕುತ್ತು ಮುಂಜಾನೆ ಎಂಟ್ರು ಸುಮಾರ್ದಾಗ ಕುದುರೆ ಬಿಟ್ಟಂತ ಕುದುರೆ ಕಾಡ 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 ಕುದುರೆ ಹೋಗ್ಯಾವ ಹೌದೌದು ಸಯ್ಯಾದ್ರಿ ಪಟಾರ ಬಂಡ್ರಿ ಮ್ಯಾಗ ನಿತ್ತ ಕಿಸಿನ ಕುದುರೆ ಕೈಯವ್ರು ಕೌಲುಗಾರಿದ್ರು ಕುದುರೆ ಹಾಯಿ ಒಳಗೆ ಹೋಗ್ಯಾವ ಹೌದೌದು ಮುಂಜಾಳೆ 9 ಆಗಿತ್ತು ಮುರಾರ್ಜಿ ಕಾಕ ಹೊರಸಲಿ ಮ್ಯಾಗ ಕುತ್ತಿದ ಇದ್ರಿನ ಶಿವಾಜಿ ಮಹಾರಾಜ ಬರ್ತಿದ್ದ
ಶಿವಾಜಿ ಮಹಾರಾಜನಿಗೆ ನೋಡಿ ಕಣ್ಣ ಕೂಗಲು ಕತ್ತು ಕಣ್ಣ ಕೂಗಲು ಕತ್ತು ಶನಿವಾರನ ಕುದುರೆ ಮೇಲೆ ಇದ್ದಳು 16 ವರ್ಷದ ಶಿವಾಜಿ ಮಹಾರಾಜ ಕಾಕ ಶಿವಾಜಿ ರಾಜ ಜಿಜಾಬಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ನಿನ್ನ ನನಗೆ ಗರಜದ ನೀ ನನಗೆ ದೇಶ ಸ್ವತಂತ್ರ ಮಾಡೋಕಲಾಗ ಸ್ವರಾಜ್ಯ ಮಾಡಲಕ ನೀ ನನಗೆ ಕೈ ಕೊಡು ಅಂತ ಹೇಳ ನನ್ನ ಗರಜದ ಆಯಳಗ ಮುರಾರ್ಜಿ ಕಾಕ ಹೇಳ 50 ವರ್ಷದ ವಯಸ್ಸದಾಗ ನನ್ನ ಯಾವ ನೋಡನ ಮಗ ಅವನ ನೆದರ ನಿಂತ ನನ್ನ ಮುಂದೆ ನಿಂತಿಲ್ಲ ನೀ 16 ವರ್ಷದ ಮಗ ನನಗೆ 1 ಕಿಲೋಮೀಟರ್ ಹಿಡಿದು ನೋಡ್ತಿ ನಿನಗೆ ನೋಡಿ ನನ್ನ ನೆದರ ಕೂಗಲು ಕಟ್ಟಾವ ನೀ ಸಾಮಾನ್ಯ ವ್ಯಕ್ತಿಯಲ್ಲೋ ನೀ ಏನು ಮಾಡ್ತಿ ನಿನಗೆ ಪ್ರಾಣ ಕೊಡ್ತೀನಿ ಅಂತ ಹೇಳಿ ಮುರಾರ್ಜಿ ದೇಸಾಯಿ ಇದನ್ನು ಹತ್ಯಾನ ಹೌದು ಹಂಗೆಲ್ಲ ಶಿವಾಜಿ ಮಹಾರಾಜ ಸುತ್ತಮುತ್ತಿನ ಮಂದಿಗೆ ಗೋಳೆ ಮಾಡಿ ಮಹಾರಾಷ್ಟ್ರ ಸ್ವತಂತ್ರ ಮಾಡಿ ಭಗವಾ ಝಂಡ ಪತಾಕ ಹಚ್ಚಾನ ಎಲ್ಲ ಕಡೆ ನಮಗೊಂಡ ಅವರು ಯಾರು ಬೇಡುವಲ್ಲ ಏನಪ್ಪ ಅದು ಆಳು ಬೇಡುವಲ್ಲ ಈಗ ಅಕಾಡಿಕ ಡಿಕ್ಲೇರ್ ಅದ ನಾವು ಮದುವಾಣ ಮುತ್ತೆ ಮಕ್ಕಳು ನಮ್ಮ ಮದುವಾಣ ಮುತ್ತೆ ಗುರು ಸ್ತರ ನಾವು ಹಂಗೆ ಚಪ್ಪೋ ಚಪ್ಪೋ ಇದು ಸಂಗಡಿ ಇಲ್ಲಿ ತಂದಿದೇವು ಕರ್ನಾಟಕ ಮಹಾರಾಷ್ಟ್ರದೊಳಗ ನಾವೇನು ಏ ಕೇಳ್ರಿ ನಾವೇನು ಕನ್ನಡ ಬಾಳ ಓದಿಲ್ಲ ಒಂದ್ ಸ್ವಲ್ಪ ಕನ್ನಡ ಬರ್ತೀವಿ ಬರ್ತದ ನೀವು ಬ್ರಹ್ಮ ವಿಷ್ಣು ಮಹೇಶ್ವರಗಳಿಗೆ ನಮ್ಮ ಬೆನ್ನಿಂದ ಇರ್ತಿ ಅಂತ ವಚನ ಇಲ್ಲಿ ಕೊಡ್ಬೇಕು ನಮಗೆ ಇಟ್ಟೆ ಬಿಡುವು ಅದ ಅಟ್ಟೆ ಅಟ್ಟೆ ಬಂಗಾರ ಬೇಡ ನೀವು ಚಾನ ಕುಡಿಸಬೇಡ್ರಿ ಯೂಟ್ಯೂಬ್ದಾಗೆ ಬಂದು ಹೇಳ್ರಿ ಯೂಟ್ಯೂಬ್ದವ್ರು ಕೇಳಿ ಎಲ್ಲರಿಗೂ ಹೇಳಿದ ಹಂಗ ಮುಚ್ಚಿ ಯಾರ್ದಾರ ಹೋಗಿ ತಿಂದು ಯಾರ ಹೆಸರು ಹೇಳು ಹಾಡ್ಕಿ ಮಾಡು ನನ್ನ ಗುರು ಕಲಿಸಿಲ್ಲ ನನಗ ಹೌದಲ್ರಿ ಎಷ್ಟೋ ಮಂದಿ ಆಗ್ಯಾರ ಎಷ್ಟೋ ಮಂದಿ ಫಾಯ್ದಾ ತೋಡ ಮಕ್ಕಳು ಆ ಮಕ್ಕಳದ ಅಂತ ಕೇಳಿ ಅನ್ನೋರು ತೊಂದ್ಯಾರ ನಮ್ ಕಡೆ ಈ ಕಡೆ ಇರ್ಲಕ್ಕಿಲ್ಲ ಇರ್ಲಿ ಬಾಳ ಹೇಳುದಿಲ್ಲ ಈಗ ಯಾರು ಬಾಳ ಆಗ್ಯಾವ ಈಗ ಅವ್ರ ತಲೆ ಹಾಕ್ಯಾರ ಅಲ್ಲಿ ಆಯ್ತು ಅವ್ರು ಹೇಳ್ಯಾರ ಇನ್ನು ಏನ್ ಮಾಡುದ ಮುತ್ತಣ್ಣ ಏನ್ರಿ ಪಾದು ಈಗ ಏನ್ ಮಾಡುದ ಇಲ್ಲಿವರೆಗೆ ತನ ನಮ್ಮ ಶಂಕರ್ ಬಾಬು ಅವರು ಬೀರಲಿಂಗೇಶ್ವರ ಗಾಯನ ಸಂಘದವರು ಬಹಳ ಒಳ್ಳೆ ವಯಸ್ಸು ಸಣ್ಣದಿದ್ರು ನಮ್ಮನ್ನ ಮನಸ್ಸಿಗೆ ಹವಮಾನ ಕಾರ್ಯಕ್ರಮ ಇವತ್ತು ಮಾಡ್ಯಾರ ಯಾಕಂದ್ರೆ ನಾವು ಇದ್ದವ್ರ ಮಾತು ಇದ್ದವ್ರ ಮುಂದೆ ಅನ್ಬೇಕಾಗ್ಯದ ನಾವು ಅಧಿಕಾರಿ ನಾಳೆ ಅದು ತಟ್ಟೆ ಮಾಡ್ರಿ ಕೇಳಿ ಹಂಗಿಲ್ಲ ನಮ್ಮ ಮನಸ್ಸಿಗೆ ಹೌದು ನನಗೆ ಕಾರ್ಯಕ್ರಮ ಮಾಡ್ಯಾರ ಹಾಲು ಮತ್ತೊಳಗ ಅವನು ನುಡಿ ಕೇಳಿದ್ರೆ ನಮ್ಗೆ ಅಮೃತ.